ಹಿಂದೆ ಸಜಾಗಿ ಹತ್ತು ವರ್ಷ ಜೈಲಲ್ಲಿತ್ತು ಕೊನೆ ಪಕ್ಷದಲ್ಲಿ ಬ್ರಿಟಿಷ್ನವರಿಗೆ ಒಂದು ಪತ್ರ ಬರೀತಾನೆ ಅದು ಇತಿಹಾಸ ಇದೆ ನಮ್ಮ ಭಾರತದಲ್ಲಿ ಇತಿಹಾಸ ಇದೆ ಗೂಗಲ್ ಅಲ್ಲಿ ನೋಡಿ ಫೇಸ್‌ಬುಕ್ ಅಲ್ಲಿ ನೋಡಿ ಯಾವುದೇ ಒಂದು ನೀವೊಂದು ಇತಿಹಾಸ ನೋಡಿದ್ರೆ ಶಮೆ ಮಾಡ್ಕೊಂಡಿದ್ದಾನೆ ಏನು ಶಮೆ ನಾನು ಸಾವರ್ಕರ್ ತಪ್ಪು ಮಾಡಿದ್ದೀನಿ ನನಗೆ 10 ವರ್ಷ ನೀವು ಜೈಲಲ್ಲಿ ಕೊಳಸಿದಿರಾ ನಾನು ತಪ್ಪು ಮಾಡಿದ್ದೀನಿ ನನ್ನನ್ನ ದಯವಿಟ್ಟು ಬಿಡುಗಡೆ ಮಾಡಿ ಮುಂದೆ ಬರುವ ದಿನಗಳಲ್ಲಿ ನಾನು ಬ್ರಿಟಿಷರ ಜೊತೆ ಯಾವುದು ಹೋರಾಟಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಹೋರಾಟ ಮಾಡಲ್ಲ ಯಾರಿಗೂ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಕ್ಷಮೆ ಪತ್ರ ಕೊಟ್ಟಾಗ ಅವನ್ನ ಬಿಡುಗಡೆ ಮಾಡಿರೋರು ಬ್ರಿಟಿಷರು ಈ ಇತಿಹಾಸ ನಿಮಗೆ ಗೊತ್ತಿದೆ ಅಂದ್ರಲ್ಲಿ ಬಿಜೆಪಿ ಅವರ ಸರ್ಕಲ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ತೀರಿ ನೀವು ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಮುಂದೆ ನಮ್ಮ ಸರ್ಕಾರ ಬರುತ್ತೆ ಮುಂದೆ ನಮ್ಮ ಸರ್ಕಾರ ಬರುತ್ತೆ ಇವತ್ತು ನಮ್ಮ ಸಂಗಮೇಶ್ ಅವರು ಎಂಎಲ್ಎ ಇದ್ದಾರೆ ಪುನಃ ನಾವೆಲ್ಲ ಸೇರಿ ಅವರನ್ನ ಎಂಎಲ್ಎ ಮಾಡ್ತೀವಿ ಅವರನ್ನ ನಾವು ರಾಜ್ಯದ ಮಂತ್ರಿ ಮಾಡ್ತೀವಿ ಅವರು ಮಂತ್ರಿ ಆದ ನಂತರ ಈ ಟಿಪ್ಪು ಸುಲ್ತಾನ್ ಸರ್ಕಾರಿಗೆ ಈ ಟಿಪ್ಪು ಸುಲ್ತಾನ 27 ಅಡಿ ಒಂದು ಪ್ರತಿಮೆನ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ನಾನು ಇವತ್ತು ನಮ್ಮ ಎಂಎಲ್ಎ ಅವರಲ್ಲಿ ನಾನು ಒಂದೇ ಒಂದು ಅಪೇಕ್ಷೆ ಮಾಡ್ತಾ ಇದ್ದೀನಿ ನಮ್ಮ ಅನರ್ಕಾವಣಿಯಲ್ಲಿ ಎಲ್ಲಿ ಇದಕ್ಕೆ ನೀವು ಒಂದು ಕಮಾಂಡ್ ಮಾಡಿಕೊಡಬೇಕು ಟಿಪ್ಪು ಸುಲ್ತಾನ್ ರವರ 27 ಅಡಿಯ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕೊಡಬೇಕು ಅಂತ ಹೇಳ್ತಾ ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಜಾಸ್ತಿ ಮಾತಾಡೋಕೆ ಅವಕಾಶ ಕೊಡ್ತಾ ಇಲ್ಲ ಆದ್ರಿಂದ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ ಬಿಜೆಪಿಯವರೇ ನೀವೆಷ್ಟೇ ಯಾಕ್ರಿ ಬೇಡ ಇರ್ರಿ ರಾಜ್ಯಸಭಾದ ಬಗ್ಗೆ ನಾನು ಮಾತಾಡ್ತೀನಿ ಇನ್ನು ಬಾಕಿ ಇದೆ ಕನ್ನಡ 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 ನನ್ನ ರಕ್ತ ಕನ್ನಡ ನಮ್ಮ ರಾಜ್ಯದಲ್ಲಿ ಕನ್ನಡ ಕಲ್ತಿರೋ ನಾನು ದುರ್ಭಾಗ್ಯ ಒಂದು ಭದ್ರಾವತಿಯಲ್ಲಿ ನಂಬರ್ ಒನ್ ಭಾಷೆ ಕನ್ನಡ ಇದೆ ಇವತ್ತು ಇದಕ್ಕೆ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಮ ಭದ್ರಾವತಿಯಲ್ಲಿ ಕನ್ನಡ ಭಾಷೆ ನಂಬರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ